ನಿಮಗೆಲ್ಲರಿಗೂ ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ನಮ್ಮ ಮಕ್ಕಳ ಹಲ್ಲು ಹೇಗೆ ಉಜ್ಜಿಸಬಹುದು, ಆಮೇಲೆ ಬ್ರಷ್ ಹೇಗೆ ಮಾಡಬಹುದು ಅಂತ ತಿಳಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟವಾಗಬಹುದು ಅಂತ ಭಾವಿಸ್ತೀನಿ. ಹಲ್ಲು ಉಜ್ಜೋದೇ ಒಂದು ದೊಡ್ಡ ಟಾಸ್ಕ್ ಅಲ್ವಾ ಇರುತ್ತೆ. ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ಹೇಗಾದರೂ ಆಹಾರ ಸಾಹಸ ಮಾಡಿ ಮಕ್ಕಳನ್ನ ಅಲ್ಲಿ ಉಜ್ಜಿಸ್ತೀವಿ ಅಲ್ವಾ. ಸೊ ಇದೊಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ಎಲ್ಲ ತಾಯಂದಿರಿಗೆ. ಯೂಶ್ವಲಾಗಿ ಎಲ್ಲ ಮಕ್ಕಳು ಕೇಳೋಗಿಲ್ಲ ಬ್ರಷ್ ಮಾಡೋದಕ್ಕೆ. ಬೆಳಿಗ್ಗೆ ಆಯಿತು ಅಂತಂದರೆ ಅವರಿಗೆ ತುಂಬ ಟೆನ್ಷನ್ ಆಗಿದೆ, ಓ ಇನ್ನು ಅಲ್ಲಿ ಉಜ್ಜಿಸ್ಬೇಕಲ್ವಾ ಅಂತ. ರಾತ್ರಿ ಹೊತ್ತಾದರೆ ಕೂಡ ಹಾಗೆ ಅನಿಸುತ್ತೆ, ಅಯ್ಯೋ ಅಲ್ಲಿ ಉಜ್ಜಿಸಿ ಮಲಗಿಸ್ಬೇಕಲ್ವಾ ಅಂತ. ಸೊ ಕೆಲವು ಮಕ್ಕಳು ಕೇಳೋದೇ ಇಲ್ಲ ಅಲ್ಲಿ ಉಜ್ಜಿಸೋಕ್ಕೆ. ಸೊ ಇವತ್ತು ಕೆಲವೊಂದು ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಐ ಹೋಪ್ ನಿಮಗೆ ಅದು ಸ್ವಲ್ಪ ಯೂಸ್ಫುಲ್ ಆಗ್ಬೋದು ಅಂತ ಭಾವಿಸ್ತೀನಿ. ನಂಬರ್ ಒನ್, ಮೊದಲು ನೀವು ಹಲ್ಲು ಉಜ್ಜಿಸಬೇಕಾದ್ರೆ, ಮಕ್ಕಳಿಗೆ ಬ್ರಷ್ ಮಾಡಬೇಕಾದ್ರೆ ಅವರಿಗೆ ಇಷ್ಟವಾಗುವಂತಹ ಬ್ರಷ್ನ ಸೆಲೆಕ್ಟ್ ಮಾಡಿ. ಅಂದರೆ ಅವ್ರು ಯಾವ್ದು ಸೆಲೆಕ್ಟ್ ಮಾಡ್ತಾರೆ, ಅವ್ರು ಯಾವ್ದು ಚಾಯ್ಸ್ ಮಾಡ್ತಾರೆ ಅದನ್ನೇ ತೊಗೊಳ್ಳಿ. ಅವರು ಚಾಯ್ಸ್ ಮಾಡಿದ್ರಿಂದ ಅದರಲ್ಲಿ ಬ್ರಷ್ ಮಾಡ್ತಾರೆ ಅವರು. ಇದು ನನ್ನ ಮಗಳಿಗೆ ವರ್ಕ್ ಆಗಿದೆ, ಅದಕ್ಕೆ ನಿಮ್ಮದು ಹೇಳ್ತಾ ಇದ್ದೀನಿ. ಎರಡು ಬ್ರಷ್ ಇದೆ ಇಲ್ಲಿ ನೋಡಿ, ಅವಳಿಗೆ ಡೋರೆಮೋನ್ ಅಂದರೆ ತುಂಬ ಇಷ್ಟ. ಸೊ ಒಂದು ಡೋರೆಮೋನ್, ಇನ್ನೊಂದು ಇದೆ ಅವಳು ಸೆಲೆಕ್ಟ್ ಮಾಡಿರುವಂಥದ್ದು ಕಾರಿದು. ಸೊ ಇದೆರಡು, ಒಂದು ಮಾರ್ನಿಂಗೆ ಒಂದು ನೈಟ್. ಈ ರೀತಿ ಮಾಡೋದ್ರಿಂದ ಮಕ್ಕಳು ಬ್ರಷ್ ಮಾಡ್ತಾರೆ, ನನ್ನ ಮಗಳು ಮಾಡಿದಾಳೆ, ಅದಕ್ಕೆ ನಿಮ್ಮ ಜೊತೆ ಅದು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನೋಡ್ಕೊಳ್ಳಿದ್ರೆ ಬ್ರಿಸಲ್ಸ್ ಇದೆ ಅಲ್ವಾ, ಇದು ಸ್ವಲ್ಪ ಸ್ಮೂತ್ ಆಗಿರಬೇಕು. ಯೂಶ್ವಲಾಗಿ ಮಕ್ಕಳ ಬ್ರಷು ತುಂಬ ಸ್ಮೂತ್ ಆಗಿರುತ್ತೆ. ಹಾಗೆ ನೀವು ಉಜ್ಜುವಂತಹ ಬ್ರಷಲ್ಲಿ ಮಾತ್ರ ಉಜ್ಜಿಸ್ಬೇಡಿ. ಸೊ ಎಲ್ಲರೂ ತಾಯಂದಿರು ಸ್ಮಾರ್ಟ್ ಇರ್ತಾರೆ, ಹಾಗೆ ಆ ಥರ ಎಲ್ಲ ಮಾಡೋದಿಲ್ಲ ಅಲ್ವಾ. ಸೊ ಈ ರೀತಿ ಬ್ರಷ್ ಇದು ಇದೆಯಲ್ಲ, ಇದು ತುಂಬ ಸ್ಮೂತ್ ಆಗಿರಬೇಕು ಅಂಥದ್ದನ್ನು ಚಾಯ್ಸ್ ಮಾಡಿ. ಇನ್ನೊಂದು ಏನು ಅಂತ ಅಂದರೆ ಟೂತ್ ಪೇಸ್ಟ್ ನನ್ನ ಮಗಳಿಗೆ ನಾನು ಇದು ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಸ್ಟ್ರಾಬೆರಿ ಫ್ಲೇವರ್, ಇತ್ತೀಚೆಗೆ ಸ್ಟ್ರಾಬೆರಿ ಫ್ಲೇವರ್ ಅವಳಿಗೆ ತುಂಬ ಇಷ್ಟ ಮಾಡ್ತಾ ಇದ್ದೀನಿ. ಅವಳಿಗೆ ಬೇರೆ ಬೇರೆ ಫ್ಲೇವರ್ಸನ್ನು ಚೇಂಜ್ ಮಾಡ್ತಾ ಇರಿ, ಆವಾಗ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ. ಒಂದೇ ಫ್ಲೇವರಲ್ಲಿ ನೀವು ಮಾಡಿದರೆ ಅವರಿಗೆ ತುಂಬ ಬೋರ್ ಆಗುತ್ತೆ, ಅಲ್ಲಿ ಉಜ್ಜಕ್ಕೆ ಕೇಳೋದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಚೇಂಜ್ ಮಾಡ್ತಾ ಇರಿ, ಬೇರೆ ಬೇರೆ ಫ್ಲೇವರ್ ಬರುತ್ತೆ. ಇದು ಇವಾಗ ಸ್ಟ್ರಾಬೆರಿ ಫ್ಲೇವರ್, ಮ್ಯಾಂಗೋ, ಹೀಗೆ ಒಂದೊಂದು ರೀತಿದು ತುಂಬ ಫ್ಲೇವರ್ಗಳು ಬರುತ್ತೆ. ಸೊ ಅದನ್ನು ಚೇಂಜ್ ಮಾಡೋದ್ರಿಂದ ಮಕ್ಕಳು ಹಲ್ಲು ಉಜ್ಜಬಹುದು. ಇನ್ನೊಂದು ಏನು ಅಂದರೆ, ಅವರು ಹಲ್ಲು ಉಜ್ಜಬೇಕಾದ್ರೆ ನೀವು ಅವ್ರ ಜೊತೆ ಹಲ್ಲು ಉಜ್ಜಿ, ನೀವು ಹೇಳಿ ನಾನು ಉಜ್ಜ್ತಾ ಇದ್ದೀನಿ ನೀನು ಉಜ್ಜು ಅಂತ, ಯಾವುದು ಫಸ್ಟ್ ಆಗುತ್ತೆ ನೋಡೋಣ ಅಂತ. ಸೊ ಆವಾಗ ಮಕ್ಕಳು ಉಜ್ಜಕ್ಕೆ ಶುರು ಮಾಡ್ತಾರೆ. ಹಲ್ಲು ಉಜ್ಜಬೇಕಾದ್ರೆ ನಿಮ್ಮ ಮಗುವಿಗೆ ಯಾವ ಸಾಂಗ್ ತುಂಬ ಇಷ್ಟ ಆ ಸಾಂಗ್ ಹಾಡ್ಕೊಂಡು ಹಲ್ಲು ಉಜ್ಜಿದ್ರೆ ಅವರು ಅದೇ ರೀತಿ ಹಾಡ್ಕೊಂಡು ಹಲ್ಲು ಉಜ್ಜುತ್ತಾರೆ. ಇಲ್ಲಾಂದರೆ ಡ್ಯಾನ್ಸ್ ಮಾಡಿ ಏನೋ ಆಗುತ್ತೆ, ಏನೋ ಒಂದು ಮಾಡಿ ಆವಾಗ ಅವ್ರಿಗೆ ಸ್ವಲ್ಪ ಎಂಟರ್ಟೈನ್ ಆದಾಗ ಹಲ್ಲು ಉಜ್ಜಕ್ಕೆ ಶುರು ಮಾಡ್ತಾರೆ. ಇಲ್ಲಾಂದರೆ ಕಂಪೇರ್ ಮಾಡಿ ಅವರ ಡಾಲ್ ಇರ್ಬೋದು, ಅವ್ರ ಟಾಯ್ ಇರ್ಬೋದು, ಅದಕ್ಕೆ ಕಂಪೇರ್ ಮಾಡಿಬಿಟ್ಟು ಹೇಳಿ ಆವಾಗ ತುಂಬ ಚೆನ್ನಾಗಿ ಹಲ್ಲು ಉಜ್ತಾರೆ. ಬ್ರಷ್ ಮಾಡೋಕ್ಕಿಂತ ಮುಂಚೆ ಬಾಯನ್ನು ಮುಕ್ಕಳಿಸಿ, ಅವರ ಗಾಗಲ್ ಮಾಡಿಸಿ, ಆಮೇಲೆ ಹಲ್ಲು ಬ್ರಷ್ ಮಾಡಿ. ಐ ಹೋಪ್ ಇದಿಷ್ಟು ನಿಮಗೆ ಐಡಿಯಾ ಬರಬಹುದು, ನಿಮಗೆ ಉಪಯೋಗಕ್ಕೆ ಬರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಬಿಟ್ಟಕ್ಕೆ ಇನ್ನೊಂದು